ಶರಣು ಶರಣಾರ್ಥಿಗಳು, ಈಗ ನಾವು ಕಲ್ಯಾಣ ಕ್ರಾಂತಿಗೆ ಕಾರಣಕರ್ತರಾದ ಹರಳಯ್ಯ ಮಧುವರಸರ ಅನಾವ ಘಟನೆ ಕಲ್ಯಾಣದಲ್ಲಿ ಜ್ವಾಲೆಯಾಗಿ ಹೊತ್ತಿ ಉರಿಯಿತು. ಅದು ಬಸವಣ್ಣನನ್ನು ಕಲ್ಯಾಣದಿಂದ ಸಂಗಮಕ್ಕೆ ಬರಲು ಹೇಗೆ ಕಾರಣವಾಯಿತು? ಅದು ಬಸವಣ್ಣನ ಲಿಂಗೈಕ್ಯರಾಗಲು ಕಾರಣವಾದದ್ದಾದರೂ ಹೇಗೆ? ಬನ್ನಿ ತಿಳಿದುಕೊಳ್ಳೋಣ. ಕಲ್ಯಾಣದ ರಾಜ ಬಿಚ್ಚಳನ ಆಸ್ಥಾನದೊಳಗೆ ಮಧುವರಸನು ಎಲ್ಲ ಕರಣಿಕರ ಮೇಲಾಧಿಕಾರಿಯಾಗಿದ್ದನು. ಕರಣಿಕರಾದಿಯಾಗಿ ಬಿಚ್ಚಳನವರೆಗೆ ಎಲ್ಲರೂ ಅವನನ್ನು ಬಹು ಆದರದಿಂದ ಕಾಣುತ್ತಿದ್ದರು. ಮಧುವರಸನು ಮಧುವಯ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಇವನ ಮೂಲ ಗ್ರಾಮವು ಮಂಗಳವಾಡೆಯಾಗಿದ್ದು, ಬಿಚ್ಚಳನು ಮೊದಲು ಮಾಂಡಲಿಕನಾಗಿದ್ದಾಗ ಅವನು ಅಲ್ಲಿಯೇ ಇದ್ದ. ಅನಂತರ ಬಿಚ್ಚಳನು ಚಾಲುಕ್ಯರ ರಾಜ್ಯವನ್ನು ಎತ್ತಿ ಹಾಕಿ ಕಲ್ಯಾಣಕ್ಕೆ ಬಂದು ಆಡಳಿತವನ್ನು ಪ್ರಾರಂಭಿಸಿದಾಗ ಮಧುವರಸ ಮಧುವಯ್ಯನನ್ನು ಕರೆಯಿಸಿಕೊಂಡನು. ಬ್ರಾಹ್ಮಣನಾಗಿದ್ದ ಮಧುವಯ್ಯನು ಬ್ರಾಹ್ಮಣ ಧರ್ಮದಂತೆ ಆಚರಿಸುತ್ತಾ ಎಲ್ಲರಿಗೂ ಬೇಕಾದವನಾಗಿದ್ದನು. ಹರಳಯ್ಯ ವಿಜಯಪುರದ ಕುಲಗೊಂಡ ಅಥವಾ ಸಗರನಾಡಿನ ಶಿವಪುರದಲ್ಲಿ ಜನಿಸಿದ. ತಂದೆ ಮಹಾದೇವಯ್ಯ, ತಾಯಿ ಹೊನ್ನಮ್ಮ. ಹರಳಯ್ಯನು ಪತ್ನಿ ಕಲ್ಯಾಣಮ್ಮನ ಜೊತೆ ಸೇರಿ ಕಲ್ಯಾಣಕ್ಕೆ ಹೋಗುತ್ತಾರೆ. ಹರಳಯ್ಯ ಮಚ್ಚುಗಾರನು. ಪಾದರಕ್ಷೆಗಳನ್ನು ತಯಾರಿಸುವುದೇ ಅವನ ಕಾಯಕವಾಗಿತ್ತು. ಕಲ್ಯಾಣ ನಗರದ ನಾಗರಿಕನಾದ ಅವನು ಅಲ್ಲಿ ಶಿವಾನುಭವಿಗಳು ಮಾಡುತ್ತಿದ್ದ ತತ್ವಗಳ ಪ್ರಸಾರದಿಂದಾಗಿ ಅವುಗಳಲ್ಲಿ ಅವನಿಗೆ ಸಿದ್ಧಿ ಉಂಟಾಯಿತು. ತತ್ಪರಿಣಾಮವಾಗಿ ಅವನು ಲಿಂಗಾಯತ ದೀಕ್ಷೆಯನ್ನು ಪಡೆದು ಲಿಂಗ ಜಂಗಮ ದಾಸೋಹ ಕಾರ್ಯಗಳನ್ನು ನಡೆಸುತ್ತಿದ್ದನು. ಅಷ್ಟೆಲ್ಲ ನಿಷ್ಠಾವಂತರಾದರೂ ಅವನು ತನ್ನ ಪಾದರಕ್ಷೆಗಳನ್ನು ಬಲಿಯುವ ಕಾರ್ಯವನ್ನು ಬಿಡಲಿಲ್ಲ. ಇದನ್ನು ಮುಂದುವರೆಯಿಸುತ್ತಲೇ ಅವನು ಲಿಂಗದಲ್ಲಿ ಅರ್ಪಿತ ಭಾವವುಳ್ಳವನಾಗಿ ಸರ್ವ ಆಚಾರ ಆಚರಣೆಗಳನ್ನು ಅಬಾಧಿತವಾಗಿ ನಡೆಸುತ್ತಿದ್ದ. ಹರಳಯ್ಯನ ಪತ್ನಿ ಕಲ್ಯಾಣಮ್ಮನು ಪತಿಯ ಪ್ರತಿಯೊಂದು ಕಾರ್ಯದಲ್ಲಿ ಸಹಾಯಕಳಾಗುತ್ತಿದ್ದಳು. ಆಕೆಯೂ ಶಿವಾನುಭವಿ. ಕಲ್ಯಾಣದಲ್ಲಿಯ ಶಿವಶರಣರು ಹರಳಯ್ಯನ ಲಿಂಗಾನುಭವವನ್ನು ಅರಿತವರಾಗಿದ್ದರಿಂದ ಅವನನ್ನು ಅತೀವ ಗೌರವದಿಂದ ಕಾಣುತ್ತಿದ್ದರು. ಅಲ್ಲದೆ ಹರಳಯ್ಯನು ಅನುಭವ ಮಂಟಪಕ್ಕೂ ಹೋಗಿ ಶರಣರ ಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದನು. ಒಂದು ದಿನ ಹರಳಯ್ಯನು ರಾಜಬೀದಿಯಲ್ಲಿ ಹೋಗುತ್ತಿರುವಾಗ ಎದುರಿಗೆ ಬಸವಣ್ಣನವರು ಬರುತ್ತಿರುವುದನ್ನು ಕಂಡು ಅತ್ಯಂತ ವಿನಮ್ರತೆಯಿಂದ ಶರಣು ಬಸವಣ್ಣ. ಬಸವಣ್ಣನವರು ಕೂಡ ಅಷ್ಟೇ ವಿನಮ್ರತೆಯಿಂದ ಶರಣು ಶರಣಾರ್ಥಿ ಹರಳಯ್ಯ ಎಂದು ಪ್ರತಿ ನಮಸ್ಕಾರ ಸಲ್ಲಿಸಿ ತಮ್ಮ ಕಾರ್ಯಕ್ಕೆ ಹೊರಟು ಬಿಟ್ಟರು. ತಾನು ಕೇವಲ ಒಂದು ಸಲ ಶರಣು ಎಂದಿದ್ದಕ್ಕೆ ಬಸವಣ್ಣನವರು ಶರಣು ಶರಣಾರ್ಥಿ ಎಂದು ಎರಡು ಸಲ ಶರಣು ಶಬ್ದವನ್ನು ಉಪಯೋಗಿಸಿ ತನ್ನ ಮೇಲೊಂದು ಹೆಚ್ಚಿನ ಶರಣನ್ನು ಹೊರಿಸಿದರಲ್ಲ. ಈ ಭಾರವನ್ನು ನಾನು ಹೇಗೆ ಇಳಿಸಲಿ ಎಂಬ ವಿಚಾರದಲ್ಲಿಯೇ ಅವನಿಗೆ ಬಂದ. ಆ ಯೋಚನೆ ಎದುರು ಅವನಿಗೆ ನಿತ್ಯದ ಕಾರ್ಯವು ಮರೆತು ಹೋಯಿತು. ಸಾಧ್ವಿಯಾದ ಅವನ ಪತ್ನಿ ಕಲ್ಯಾಣಮ್ಮನಿಗೆ ತನ್ನ ಪತಿ ಅದಾವ ಚಿಂತೆಗೊಳಗಾಗಿರಬಹುದು ತಿಳಿಯದಂತಾಯಿತು. ಅದೇನೇ ಕಾರಣವಿರಬಹುದೆಂಬುದು ಕೇಳಬೇಕು ಕೇಳಬಾರದು ಎಂದು ಮೊದಲು ಅವಳ ಮನ ಅಳುಕಿತು. ಆದರೆ ಎಲ್ಲವನ್ನು ಮರೆತು ಆಲೋಚನ ಮಗ್ನನಾಗಿ ಖಿನ್ನತನಾಗಿ ಕುಳಿತಿರುವ ಪತಿಯನ್ನು ನೋಡುತ್ತಾ ಸುಮ್ಮನಿರುವುದು ಅವಳಿಂದ ಸಾಧ್ಯವಾಗಲಿಲ್ಲ. ಕೂಡಲೇ ಅವಳು ಹೀಗೆ ಕುಳಿತಿರುವ ಕಾರಣವೇನೆಂದು ಪತಿಗೆ ಕೇಳಿತು. ಹರಳಯ್ಯನು ಎಲ್ಲ ಸಂಗತಿಯನ್ನು ವಿವರಿಸಿ, ಬಸವಣ್ಣನಂತಹ ಮಹಾನುಭಾವರು ನನ್ನ ಮೇಲೆ ಒಂದು ಶರಣನ ಭಾರವನ್ನು ಹೊರಸಿರುವಾಗ ಅದನ್ನು ಇಳಿಸುವ ಪರಿಯಂತು ಎಂಬುವುದು ನನಗೆ ತಿಳಿಯದಂತಾಗಿದೆ ಎಂದು ಕಲ್ಯಾಣಮ್ಮನು ಅದರ ಬಗ್ಗೆ ಯೋಚಿಸಿದಳು. ಕೊನೆಗೆ ಬಸವಣ್ಣನವರು ನಿಮ್ಮ ಮೇಲೆ ಹೊರಿಸಿದ ಆ ಭಾರವನ್ನು ಇಳಿಸುವುದು ಸಾಧ್ಯವಿದೆ. ಒಂದು ಜೊತೆ ಒಳ್ಳೆಯ ಪಾದರಕ್ಷೆಗಳನ್ನು ತಯಾರಿಸಿ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ಎಲ್ಲವೂ ಸರಿ ಹೋಗುವುದು ಎಂದಳು. ಹರಳಯ್ಯ ಹಾಗೂ ಚೆನ್ನಮ್ಮ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ಆ ಜೊತೆ ಪಾದರಕ್ಷೆಗಳು ಸಿದ್ಧವಾಗುವವರೆಗೂ ಅವನು ತನ್ನನ್ನು ತಾನು ಮರೆತು ಬಿಟ್ಟನು. ಅವು ಸಿದ್ಧವಾದ ನಂತರ ಮಡಿ ವಸ್ತ್ರದಲ್ಲಿ ಸುತ್ತಿಕೊಂಡು ಬಸವಣ್ಣನವರ ಬಳಿ ಬಂದು ಅವರೆದುರಿಗೆ ಆ ಜೋಡಿಗಳನ್ನಿರಿಸಿಕೊಂಡು ನಿಂತನು. ಪಾದರಕ್ಷೆಗಳು ಸುಂದರವಾಗಿದ್ದವು. ಅವುಗಳನ್ನು ಹರಳಯ್ಯನು ನನ್ನ ಬಳಿ ಏತಕ್ಕೆ ತಂದಿರಬಹುದು ಎಂಬುದನ್ನು ಅರಿಯುವುದಕ್ಕೆ ಇವುಗಳನ್ನು ಏತಕ್ಕೆ ತಂದಿರುವೆ ಎಂದು ಕೇಳಲು ಹರಳಯ್ಯ ಹಿಂದಿನ ಘಟನೆಯನ್ನು ವಿವರಿಸುತ್ತಾ ಇವುಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಎಂದು ಕೇಳಿಕೊಂಡು ಆಗ ಬಸವಣ್ಣನವರಿಗೆ ಎಲ್ಲವೂ ಎದ್ದೆವಾಯಿತು. ಎದುರುಗಿರಿಸಿದ್ದ ಪಾದರಕ್ಷೆಗಳನ್ನೆತ್ತಿ ಹರಳಯ್ಯನ ಕೈಯಲ್ಲಿಟ್ಟು, ಹರಳಯ್ಯ ಇವು ಅಮೋಘವಾದಂಥವುಗಳು. ನಿನ್ನಲ್ಲಿಯ ಭಕ್ತಿಯನ್ನು ಇವಕ್ಕೆ ದಾರಿ ಎರೆದಿರುವೆ. ಇವುಗಳನ್ನು ನಾನು ಮೆಟ್ಟಲಾರೆ. ದಯವಿಟ್ಟು ಇವುಗಳನ್ನು ಸಂಗಮೇಶ್ವರನಿಗೆ ಕೊಟ್ಟು ಬಿಡು, ಅಂದರೆ ನನಗೆ ಸಮಾಧಾನವಾಗುವುದು. ಅಲ್ಲದೆ ನಿನ್ನ ಹೊರೆಯು ಇಳಿದಂತಾಗುವುದು ಎಂದು
ಬಸವಣ್ಣನವರ ಈ ಮಾತಿನಿಂದ ಹರಳಯ್ಯನು ಬಸವಣ್ಣನವರ ಘನತೆಯನ್ನು ಅರಿತುಕೊಂಡನು. ಮೊದಲಿಗಿಂತ ಇಮ್ಮಡಿ ಗೌರವ ಭಾವನೆಯು ಅವನಲ್ಲುಂಟಾಯಿತು. ಆಗ ಅವನು ಹಾಗೇ ಆಗಲೆಂದು ತಂದಿರುವ ಪಾದರಕ್ಷೆಗಳನ್ನು ಮತ್ತೆ ವಸ್ತ್ರದಲ್ಲಿರಿಸಿಕೊಂಡು ಅಲ್ಲಿಂದ ಹೊರಬಿದ್ದನು. ಮರಳಿ ಬರುತ್ತಿರುವಾಗ ಮಾರ್ಗದಲ್ಲಿ ಆಸ್ಥಾನದ ಕರ್ಣಿಕ ಮುಖಂಡನಾದ ಮಧುವರಸನು ಎದುರಾಗಿ ಬಟ್ಟೆಯಲ್ಲಿ ಸುತ್ತಿಕೊಂಡು ಹೋಗುತ್ತಿರುವುದು ಏನು ಎಂದು ಕೇಳಲು ಹರಳಯ್ಯನು ಅವು ಪಾದರಕ್ಷೆಗಳೆಂದು ಅವುಗಳನ್ನು ಏತಕ್ಕೆ ತಯಾರಿಸಲಾಯಿತು, ಈಗ ಅವು ಎಲ್ಲಿಗೆ ಒಯ್ಯುತ್ತಿದ್ದೇನೆ ಎಂಬುದನ್ನು ವಿವರಿಸಿದ. ಹರಳಯ್ಯನ ಮಾತುಗಳನ್ನು ಕೇಳಿ ಮಧುವರಸನ ಮನದಲ್ಲಿ ಆ ಪಾದರಕ್ಷೆಗಳನ್ನು ಮೆಟ್ಟಬೇಕೆಂಬ ಲೋಭ ಉಂಟಾಯಿತು. ಅವುಗಳನ್ನು ತನಗೆ ಕೊಡಬೇಕೆಂದು ಅದರ ಮೌಲ್ಯವನ್ನು ತಾನು ಕೊಡುತ್ತೇನೆಂದು ಹೇಳಿ ಹರಳಯ್ಯನು ಕೊಡಲೊಪ್ಪದಿದ್ದರೂ ಒತ್ತಾಯದಿಂದ ಕಿತ್ತಿಕೊಂಡು ಹೋದನು. ಪಾದರಕ್ಷೆಗಳನ್ನು ಒಯ್ದು ಮಧುವರಸನು ಅವುಗಳನ್ನು ಉಪಯೋಗಿಸತೊಡಗಿದ. ಕೂಡಲೇ ಅವನಿಗೆ ಒಂದು ಬಗೆಯ ವ್ಯಾಧಿಯು ಅಂಟಿಕೊಂಡಿತು. ಎಂತಹ ವೈದ್ಯರಿಂದಲೂ ಅದು ಗುಣವಾಗಲಿ, ಅದರಲ್ಲಿ ತಾನು ಸತ್ತೇ ಹೋಗುತ್ತೇನೆಂದು ಅವನಿಗೆ ಮನವರಿಕೆಯಾಗತೊಡಗಿತು. ಒಂದೊಂದಾಗಿ ಅವನಲ್ಲಿ ವಿಚಾರಗಳು ಸುಳಿಯತೊಡಗಿದವು. ಯಾವುದೇ ರೋಗವಿಲ್ಲದ ನನಗೆ ಒಮ್ಮೆಲೆ ಹೀಗಾಗಲಿಕ್ಕೆ ಕಾರಣವೇನಿರಬಹುದು ಎಂಬುದು ತಿಳಿಯದಂತಾಯಿತು. ಕೊನೆಗೆ ತಾನು ಹರಳಯ್ಯನಿಂದ ಒತ್ತಾಯ ಪೂರ್ವಕವಾಗಿ ಕಿತ್ತುಕೊಂಡು ಬಂದ ಪಾದರಕ್ಷೆಗಳನ್ನು ಉಪಯೋಗ ಮಾಡತೊಡಗಿದ ದಿನದಿಂದ ಈ ರೀತಿ ಆಗುತ್ತಿರುವುದು ಗಮನಕ್ಕೆ ಬಂದಿತು. ಶಿವಶರಣರ ಮನವನ್ನು ನೋಯಿಸಿದ್ದರಿಂದಲೇ ಹೀಗಾಗಿರಬೇಕು ಎಂದು ಅವನು ತಿಳಿದುಕೊಂಡ. ಏನೇ ಆಗಲಿ, ಒಂದು ಸಲ ಹರಳಯ್ಯನನ್ನು ಕಂಡು ಅವನು ಕ್ಷಮೆ ಬೇಡಬೇಕು, ಅವನಿಂದ ಏನಾದರೂ ಉಪಾಯವನ್ನು ಕಂಡುಕೊಳ್ಳಬೇಕು ಎಂದು ನಿರ್ಧರಿಸಿ ಅವನ ಮನೆಗೆ ಹೋದ. ಎಂದು ತನ್ನ ಮನೆಗೆ ಬಾರದಂತ ಮಧುವರಸನು ಈ ದಿನ ಮನೆಗೆ ಬಂದಿರುವುದನ್ನು ಕಂಡು ದಂಪತಿಗಳಿಗೆ ಆಶ್ಚರ್ಯವಾಯಿತು. ಮಧುವರಸನನ್ನು ಆದರದಿಂದಲೇ ಸ್ವಾಗತಿಸಿ ಕಾರಣವನ್ನು ಕೇಳಿದರು. ಮಧುವರಸನು ಏನನ್ನು ಬಚ್ಚಿಟ್ಟುಕೊಳ್ಳದೆ ಎಲ್ಲವನ್ನು ಹೇಳಿ ತನ್ನನ್ನು ಕಾಪಾಡಬೇಕೆಂದು ಕೇಳಿಕೊಂಡನು. ಅಲ್ಲದೆ ಆ ಪಾದರಕ್ಷೆಗಳನ್ನು ಮರಳಿಕೊಟ್ಟನು. ಕೊನೆಗೆ ಅವನ ವ್ಯಾಧಿಯು ಚರ್ಮ ತೋಯಿಸುವ ನೀರಿನಿಂದ ಗುಣವಾಯಿತು. ಇದರಿಂದಾಗಿ ಇವರಿಬ್ಬರಲ್ಲಿ ಗಾಢವಾದ ಸ್ನೇಹವಾಯಿತು. ಮಧುವರಸನು ದೀಕ್ಷಾಬದ್ಧನಾಗಿ ಅನುಭವ ಮಂಟಪಕ್ಕೆ ಹೋಗ ಬರತೊಡಗಿದ. ಮಧುವಯ್ಯನಿಗೆ ಇಷ್ಟಕ್ಕೆ ಸಮಾಧಾನವಾಗಲಿಲ್ಲ. ಎಲ್ಲ ಶರಣರ ಸಲಹೆಯನ್ನು ಪಡೆದು ತನ್ನ ಮಗಳನ್ನು ಹರಳಯ್ಯನ ಮಗನಿಗೆ ಕೊಡುವುದಾಗಿ ನಿರ್ಧರಿಸಿದ. ಈ ನಿರ್ಣಯವನ್ನು ಕೇಳಿ ಎಲ್ಲ ಶರಣರಿಗೂ ಆನಂದವಾಯಿತು. ತಮ್ಮಲ್ಲಿಯ ಸಮಾನತೆಗೆ ಇದೊಂದು ಮಾದರಿ ಎಂದುಕೊಂಡರು. ಬಸವಣ್ಣನವರು ಒಪ್ಪಿಕೊಂಡರು. ಸುಮುಹೂರ್ತದಲ್ಲಿ ವಿವಾಹವನ್ನು ಜರುಗಿತು. ಆದರೆ ಈ ಅಂತರ್ಜಾತಿಯ ವಿವಾಹದಿಂದ ಕಲ್ಯಾಣದೊಳಗೆ ಕೋಲಾಹಲವೆದ್ದಿತು. ಬಸವಣ್ಣನವರು ಎಲ್ಲರ ಜಾತಿಯನ್ನು ಹಾಳು ಮಾಡಿಬಿಡುತ್ತಾರೆ, ಅಂಥವರನ್ನು ಅರಸನು ತಲೆಯ ಮೇಲೆ ಕೂರಿಸಿಕೊಂಡಿದ್ದಾನೆ ಎಂದು ಜನರು ಅರಸನನ್ನು ಹೀಯಾಳಿಸತೊಡಗಿದರು. ಅವರ ಹೇಳಿಕೆಯಲ್ಲಿಯೂ ಸತ್ಯತೆಯ ಅರಿವು ಬಿಚ್ಚಳನಿಗೆ ಆಯಿತು. ನಿಜಕ್ಕೂ ಈ ರೀತಿಯ ವಿವಾಹವು ಆಗಿದ್ದು ಬಹಳ ಅನ್ಯಾಯ ಎಂದು ನಿರ್ಣಯಿಸಿ ಹರಳಯ್ಯ ಮಧುವಯ್ಯನನ್ನು ಅಪರಾಧಿಗಳೆಂದು ಬಗೆದು ಅವರಿರುವರನ್ನು ಆಸ್ಥಾನಕ್ಕೆ ಕರೆತರಲು ಆಜ್ಞಾಪಿಸಿದನು. ಶಿವಶರಣರ ವ್ಯಾಜ್ಯವು ಆಸ್ಥಾನದಲ್ಲಿ ನಡೆಯಲಿರುವುದೆಂಬ ಸುದ್ದಿಯು ಕ್ಷಣಾರ್ಧದಲ್ಲಿ ಕಲ್ಯಾಣದ ತುಂಬೆಲ್ಲ ಹಬ್ಬಿತು. ಅಂದು ಎಲ್ಲರೂ ಆಸ್ಥಾನದಲ್ಲಿ ಸೇರಿದರು. ಅಪರಾಧಿಗಳ ಸ್ಥಾನದಲ್ಲಿ ಹರಳಯ್ಯ ಮಧುವಯ್ಯರನ್ನು ನಿಲ್ಲಿಸಲಾಯಿತು. ಬಿಜ್ಜಳನು ಆಸ್ಥಾನವನ್ನು ಪ್ರವೇಶಿಸುತ್ತಲೇ ನ್ಯಾಯ ನಿರ್ಣಯವು ಪ್ರಾರಂಭವಾಯಿತು. ಮೊದಲು ಕೆಲ ಮೇಲ್ಜಾತಿಯವರು ಎದ್ದು ನಿಂತು ಇದೆಲ್ಲ ಬಸವಣ್ಣನ ಕಾರಸ್ಥಾನವೆಂದು ಹರಳಯ್ಯ ಮಧುವಯ್ಯರು ಅವರು ಹೇಳಿದಂತೆ ನಡೆದಿರುವುದರಿಂದ ಇದರಲ್ಲಿ ಮೂಲ ತಪ್ಪು ಬಸವಣ್ಣನದೇ ಎಂದು, ಏನಾದರೂ ಶಿಕ್ಷೆಯಾಗುವುದಿದ್ದಲ್ಲಿ ಅದು ಬಸವಣ್ಣನಿಗೆ ಆಗಬೇಕೆಂದು ಒತ್ತಿ ಒತ್ತಿ ಹೇಳಿದರು. ಬಿಜ್ಜಳನು ಅವರ ಮಾತುಗಳನ್ನು ಕೇಳಿದ ನಂತರ ಅಪರಾಧಿಗಳಾದ ಹರಳಯ್ಯ ಮಧುವಯ್ಯರನ್ನು ಕೇಳಿದನು. ಇವರಿರುವರು ತಾವು ಮಾಡಿರುವುದು ತಪ್ಪಲ್ಲವೆಂದು, ಮದುವೆಯಾದದ್ದು ಮಾತ್ರ ನಿಜವೆಂದು ಹೇಳಿದರು. ಬಿಜ್ಜಳನಿಗೂ ಅದೇ ಬೇಕಾಗಿತ್ತು. ಏಕೆಂದರೆ ಅಂತರ್ಜಾತಿಯ ವಿವಾಹವಾಗುವುದೇ ತಪ್ಪು, ಅದು ದ್ರೋಹ ಎಂಬುದು ಅವನ ಅಭಿಪ್ರಾಯವಾಗಿತ್ತು. ಕೂಡಲೇ ಅವನು ಬಸವಣ್ಣನವರತ್ತ ನೋಡಿ, ಇದರಲ್ಲಿ ನಮ್ಮ ಮಂತ್ರಿಗಳೇನಾದರೂ ಹೇಳುವುದಿದೆಯೇ? ಆಗ ಬಸವಣ್ಣನವರು ಎದ್ದು ನಿಂತು, ಈ ಬಗ್ಗೆ ನನಗೆ ಬಹಳಷ್ಟು ಹೇಳುವುದಿದೆ. ಹರಳಯ್ಯ ಮಧುವಯ್ಯರಲ್ಲಿ ನಂಟಸ್ತಿಕೆಯನ್ನು ಎಲ್ಲರೂ ಅಂತರ್ಜಾತಿಯ ವಿವಾಹವೆಂದು ಕರೆಯುತ್ತಿದ್ದಾರೆ. ಆದರೆ ನಾನು ಅದನ್ನು ಒಪ್ಪುವುದಿಲ್ಲ. ಏಕೆಂದರೆ ಅದು ಅಂತರ್ಜಾತಿಯ ವಿವಾಹವಲ್ಲ. ಇವರಿರುವರು ದೀಕ್ಷಾಬದ್ಧರಾದ ಲಿಂಗಾಯತರು. ಮೊದಲು ಇವರಿರುವರು ಯಾವ ಜಾತಿಯವರೇ ಇರಲಿ, ದೀಕ್ಷಾಬದ್ಧರಾದ ನಂತರ ಅವರು ಒಂದೇ ಜಾತಿಯವರಾದರು. ಲಿಂಗಾಂಗಿಯಾದವನಲ್ಲಿ ಜಾತಿ ಭೇದವಿಲ್ಲ
ಈ ರೀತಿ ಇವರಿರುವರು ಒಂದೇ ಜಾತಿಯವರಾದ ಕಾರಣ ಪರಸ್ಪರರಲ್ಲಿ ನಂಟಸ್ತಿಕೆಯನ್ನು ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೆ ಇತರರು ಮನಸ್ಸನ್ನು ಕೆಡಿಸಿಕೊಳ್ಳುವ ಕಾರಣವೇನಿದೆ ನನಗೆ ತಿಳಿಯದಂತಾಗಿದೆ. ಪ್ರಭುಗಳೇ, ಈ ಬಗ್ಗೆ ಸಂಪೂರ್ಣ ವಿಚಾರಣೆ ಮಾಡಿ ನಿರ್ಣಯವನ್ನು ಕೊಡಬೇಕು ಎಂದು ನುಡಿದು ತಮ್ಮ ಸ್ಥಾನದಲ್ಲಿ ಬಸವಣ್ಣನವರು ಕುಳಿತುಕೊಂಡರು. ಬಸವಣ್ಣನವರ ಮಾತಿನ ಪ್ರಭಾವವು ಇಡೀ ಆಸ್ಥಾನದ ಮೇಲಾಯಿತು. ಎಲ್ಲರೂ ಮಂತ್ರಮುಗ್ಧರಂತೆ ಕುಳಿತುಕೊಂಡಿದ್ದರು. ಅರಸನು ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಎಲ್ಲರ ಚಿತ್ತ ಅರಸನತ್ತ ತಿರುಗಿತು. ಬಿಜ್ಜಳನು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿದ್ದನು. ಬಸವಣ್ಣನವರು ಹೇಳಿದ್ದರಲ್ಲಿಯೂ ತಪ್ಪಿರಲಿಲ್ಲ, ದೂರು ತಂದ ಮೇಲ್ಜಾತಿಯವರದು ತಪ್ಪಿರಲಿಲ್ಲ. ಮುಂದೇನು ಮಾಡಬೇಕು ಎಂಬುದು ಅವನಿಗೆ ತಿಳಿಯದಂತಾಯಿತು. ಆದರೂ ಬಸವಣ್ಣನವರ ಮೋಹಕ್ಕೆ ಕಟ್ಟುಬಿದ್ದು ಮೇಲ್ಜಾತಿಯವರ ವಿರೋಧವನ್ನು ಕಟ್ಟಿಕೊಳ್ಳಲು ಬಿಜ್ಜಳನು ಸಿದ್ಧನಾಗಿರಲಿಲ್ಲ. ಹರಳಯ್ಯ ಮಧುವಯ್ಯರನ್ನು ದೋಷಿಗಳೆಂದು ನಿರ್ಣಯಿಸಿ ಅವರನ್ನು ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದನು. ಬಿಜ್ಜಳನ ಬಾಯಿಯಿಂದ ಮರಣದಂಡನೆ ಎಂಬ ಶಬ್ದ ಹೊರಬೀಳುತ್ತಲೇ ಆಸ್ಥಾನದಲ್ಲಿ ಸಿಡಿಲು ಬಡೆದಂತಾಯಿತು. ಶಿವಶರಣರಿಗೆ ಮರಣದಂಡನೆಯನ್ನು ಇರಿಸುವ ಈ ಅರಸನ ಅವಸಾನದ ಕಾಲ ತೀರಾ ಸನ್ನಿಹಿತವಾಗಿದೆ ಎಂದು ಕೂಡಿದ ಜನರು ಮಾತನಾಡಿಕೊಂಡರು. ಬಸವಣ್ಣನವರು ಮಾತ್ರ ಕೊಂಚವೂ ಅಪ್ರತಿಭರಾಗದೆ ಶಾಂತ ಚಿತ್ತರಾಗಿಯೇ ತಮ್ಮ ಅಮೂಲ್ಯ ಪದವಿಯನ್ನು ತ್ಯಜಿಸಿ ಮನೆಗೆ ಹೋದರು. ಅಲ್ಲಿಂದ ಅವರು ಮನೆಯಲ್ಲಿಯೂ ಬಹಳ ಹೊತ್ತು ನಿಲ್ಲದೆ ತಮ್ಮ ಸಹೋದರಳೆಯನಾದ ಚನ್ನಬಸವನಿಗೆ ಅನುಭವ ಮಂಟಪದ ಕಾರ್ಯಕಲಾಪಗಳನ್ನು ನೋಡಿಕೊಳ್ಳಲು ಹೇಳಿ ಮಡಿವಾಳ ಮಾಚಿದೇವನನ್ನು ಕರೆದು, ಮಾಚಿದೇವರೇ, ಚನ್ನಬಸವಣ್ಣನು ಇನ್ನೂ ಚಿಕ್ಕವನು, ಅವನದು ದುಡುಕು ಸ್ವಭಾವ, ಅವನನ್ನು ನಿಮ್ಮ ಅಧೀನಕ್ಕೆ ಒಪ್ಪಿಸಿ ಹೋಗುತ್ತೇನೆ. ನೀವು ನನ್ನ ಸ್ಥಾನದಲ್ಲಿ ನಿಂತು ಅವನಿಗೆ ಸಹಾಯಕರಾಗಿರಿ ಎಂದುದಲ್ಲದೆ ಮಾಚಿದೇವರ ಆಜ್ಞೆಯನ್ನು ನನ್ನ ಆಜ್ಞೆಯೆಂದು ತಿಳಿದು ವರ್ತಿಸು ಎಂದು ಚನ್ನ ಬಸವಣ್ಣನಿಗೂ ಹೇಳಿ ಅವರು ಕೂಡಲ ಸಂಗಮನಾಥನಲ್ಲಿಗೆ ಹೊರಟು ಬಿಟ್ಟರು. ಇದ್ದ ಬಿಜ್ಜಳನ ಅನುಯಾಯಿಗಳು ಅಪರಾಧಿಗಳೆಂದು ನಿರ್ಣಯಿಸಲ್ಪಟ್ಟ ಹರಳಯ್ಯ ಮಧುವಯ್ಯರನ್ನು ವಧ ಸ್ಥಳಕ್ಕೆ ಕರೆದೊಯ್ದು ತಮ್ಮ ಕಾರ್ಯವನ್ನು ರಾಜಾಜ್ಞೆಯನ್ನು ಕಾರ್ಯರೂಪಕ್ಕಿಳಿಸಿ ಹರಳಯ್ಯ ಮಧುವಯ್ಯರನ್ನು ಗಲ್ಲಿಗೇರಿಸಿ ಕೊಂದು ಬಿಟ್ಟರು. ಇದರಿಂದ ಕಲ್ಯಾಣ ನಗರದಲ್ಲಿ ಆಹಾಕಾರವಿತ್ತು. ಎಲ್ಲರೂ ಒಳಗೊಳಗೆ ಕುದಿಯ ತೊಡಗಿದರು. ಅದರಲ್ಲಿ ಬಸವಣ್ಣನವರು ಸಂಗಮನಾಥನಲ್ಲಿಗೆ ತೆರಳಿರುವರೆಂಬ ಸುದ್ದಿಯು ಅವರಿಗೆ ಇನ್ನೂ ಗಾಬರಿಯನ್ನು ಹುಟ್ಟಿಸಿತು. ಆದರೆ ಮೇಲ್ಜಾತಿಯವರು ಮಾತ್ರ ಎಲ್ಲವೂ ತಾವೆಣಿಸಿಕೊಂಡಂತೆ ಆಯಿತೆಂದು ಹಬ್ಬದೂಟ ಮಾಡಿದಷ್ಟು ಸಂತೋಷಪಟ್ಟರು. ಮುಂದೆ ಬಸವಣ್ಣನವರು ಸಂಗಮನಾಥನಲ್ಲಿ ಲಿಂಗೈಕ್ಯರಾಗುತ್ತಾರೆ. ಹೀಗೆ ಹರಳಯ್ಯ ಮಧುವಯ್ಯರ ಒಂದು ಚರಿತ್ರೆ ಕಲ್ಯಾಣ ಕ್ರಾಂತಿಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.